ನೋಡಿ ನೋಡಿ ಯಾರು ನಿಮ್ಗೆ ಸೆಟ್ ಆಗ್ತಾ ಇಲ್ಲ, ಆದ್ರೂ ಟ್ರೈ ಮಾಡೋಣ. ಹೇಳಿ ನಿಮ್ಮ ಮುಂದಿನ ಹುಡುಗಿ ಹೆಸರು ಮತ್ತೆ ಅವಳ ರಾಶಿ. ಮುಂದಿನ ಹುಡುಗಿ ಹೆಸರು ಐಂದ್ರಿತಾ ಫ್ರೈ. ಭೇಜಾ ಫ್ರೈ ಚೆನ್ನಾಗಿ ಮಾಡ್ತಾಳೆ ಇವಳು. ರೇ ಎಲ್ಲ ಫ್ರೈನು ಚೆನ್ನಾಗೇ ಮಾಡ್ತಾಳೆ, ಅದಕ್ಕೆ ನಾನೇ ಕೊಟ್ಟಿರೋಂತ ಟೈಟ್ಲು ಐಂದ್ರಿತಾ ಫ್ರೈ. ನಿಮ್ಮನ್ನು ಫ್ರೈ ಮಾಡಿಟ್ಟಿದ್ದಾಳು. ಹೌದು, ಹೋಗ್ಲಿ ಬಿಡಿ. ಐಂದ್ರಿತಾ ಫ್ರೈನ ರಾಶಿ ಏನು? ಮಿಥುನ. ಮಿಥುನ ರಾಶಿ ನೋಡಿ, ಐಂದ್ರಿತಾ ಫ್ರೈನ ರಾಶಿ ಮಿಥುನ. ಇವಾಗ ಇವಳ ಗ್ರಹಗಳೆಲ್ಲ ಅವರವರ ಮನೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ. ನನ್ನ ಐಂದ್ರಿತಾ ಫ್ರೈ ಕಾಣಿಸ್ತಾ ಇದ್ದಾಳ? ಅಲ್ಲ, ಅವಳ ಗ್ರಹದಲ್ಲಿರೋ ದೋಷ ಕಾಣ್ತಾ ಇದೆ. ಇಲ್ಲಿ ನೋಡಿ, ಏಳನೇ ಮನೆಯಲ್ಲಿ ರಾಹು ಮಲ್ಕಂಡೇ ಬಿಟ್ಟಿದ್ದಾನೆ. ಎಬ್ಬರ್ಸ್ರಿ ಪಾಪ. ಅಯ್ಯೋ, ಏಳು ವರ್ಷದಿಂದ ಮಲ್ಕಂಡಿದ್ದಾನೆ, ಇವಾಗ ಏನೇ ತಳ್ಸೋದು ನೋಡಿ. ಈ ಒಂದು ಹುಡುಗಿ ಇದ್ದಾಳಲ್ಲ ಐಂದ್ರಿತಾ ಫ್ರೈ, ಇವಳಗ್ ಭಯ ಜಾಸ್ತಿ ಸ್ವಾಮಿ, ಸಿಕ್ಕಾಬಟ್ಟೆ ಭಯ. ನಾನ್ ನೋಡಿದೀನಿ, ನನ್ನ ಕಣ್ಣಾರೆ ಅವಳು ಭಯನ ನೋಡಿದ್ದೀನಿ. ಕಣ್ಣು ಮತ್ತೆ ನಾನು ಸೌತ್ ಆಫ್ರಿಕಾ ಕಾಡಿಗೆ ಸಫಾರಿಗೆ ಅಂತ ಕರ್ಕೊಂಡೋಗಿದ್ದೆ. ಒಂದು ಪ್ರದೇಶ ಇದೆ, ತುಂಬಾ ಸಿಂಹಗಳು ಇರ್ತವೆ. ಆ ಒಂದು ಪ್ರದೇಶದಲ್ಲಿ ಸಿಂಹಗಳನ್ನ ನೋಡ್ತಾ ನಿಂತಿದ್ವಿ ಡೀಸೆಂಟ್ ಆಗಿ. ಸರಿ, ಆಗ ಒಂದು ಸಿಂಹ ನಮ್ ಕಡೆ ಬರೋ ತರ ಸುಮ್ನೆ ಚೋಕ್ ಕೊಡ್ತು ಕಣ್ರಿ. ಇದು ನೋಡಿದ ತಕ್ಷಣ ಅವಳು ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು ನೋಡಿ. ಎಷ್ಟಕ್ಕೆ ಚೋಕ್ ಕೊಟ್ಟಿದ್ದಕ್ಕೆ ತಲೆ ಸುತ್ತ ಕೆಳಗಡೆ ಬಿದ್ದಿದ್ದಾಳೆ. ಮುಂದೆ ಹೋದ್ಮೇಲೆ ನಾನು ತಲೆ ತಿರುಗಿ ಕೆಳಗೆ ಬಿದ್ದೆ. ಅದು ಬೇರೆ ವಿಷಯ ಬಿಡಿ. ನೀವು ಬಿದ್ಬಿಟ್ರೇನು? ಓ, ನಿಮ್ಗೂ ಒಂದು ಸಿಂಹ ನಿಮ್ ಕಡೆ ಬರೋ ತರ ಚೋಕ್ ಕೊಡ್ತಾ? ನನಗೆ ಚೋಕ್ ಕೊಟ್ಟಿದ್ದು ಸಿಂಹ ಅಲ್ಲ, ಮತ್ತೆ ಜಿರಳೆ. ಜಿರಳೆ ಒಳಗಡೆ ಕಣ್ರಿ, ಬಟ್ಟೆ ಒಳಗಿಂದ ಆಚೆ ಬಂದು ಚೋಕ್ ಕೊಟ್ಬಿಡ್ತು. ಇದೇನ್ ಹಂಗ್ ನೋಡ್ತಾ ಇದೀರ? ಏನಿಲ್ಲ, ನಿಮ್ ಹೈಟ್ ವೈಟ್ ನೋಡ್ತಾ ಇದೀನಿ. ಚೆನ್ನಾಗಿದೆ ಅಲ್ವಾ? ಅಯ್ಯೋ, ಸೂಪರ್ ಆಗಿದೆ. ಅಲ್ಲ, ಈ ಹುಡುಗಿಲಿರೋ ಮತ್ತೊಂದು ದೋಷ ಏನು ಗೊತ್ತಾ? ಏನು? ಕದಿಯೋ ಬುದ್ಧಿ ರೀ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಮನುಷ್ಯನಿಗೆ ಕದಿಯೋ ಬುದ್ಧಿ ಮಾತ್ರ ಇರಬಾರ್ದು. ಕರೆಕ್ಟ್ ಕಣ್ರಿ. ನಾನು ಸೌತ್ ಆಫ್ರಿಕಾಗೆ ಸಫಾರಿ ಕರ್ಕೊಂಡೋಗಿದ್ನಲ್ಲ, ಇವಳೊಬ್ಬಳನ್ನ ರೂಮ್ ಅಲ್ಲಿ ಬಿಟ್ಬಿಟ್ಟು ನಾನು ಆಚೆ ಕಡೆ ತಿರ್ಗಾಡಕ್ ಹೋಗಿದ್ದೆ. ಸರಿ, ಆಗ ಇವಳು ಏನ್ ಮಾಡಿದಾಳು ಗೊತ್ತಾ? ಏನ್ ಮಾಡಿದಾಳೆ? ನನ್ನ ಪೆನ್ ಇದೆ, ಪೆನ್ ಕದ್ಬಿಟ್ಲ? ಅಯ್ಯೋ, ಪೆನ್ ಕದಿಲಿಲ್ಲ ಕಣ್ರಿ. ಮತ್ತೆ ಆ ಪೆನ್ ಒಳಗಿದೆ ರೀಫಿಲ್ ಇದೆಯಲ್ಲ, ರೀಫಿಲ್ ಕದ್ಬಿಟ್ಲೆ? ರೀಫಿಲ್ ಕದಿಲಿಲ್ಲ. ಮತ್ತೆ ಆ ರೀಫಿಲ್ ಒಳಗಡೆ ಇಂಕ್ ಇದೆಯಲ್ಲ, ಇಂಕ್ ಕದ್ಬಿಟ್ಲೆ? ಹ್ಞೂ ಕಣ್ರಿ. ಅಯ್ಯೋ, ಇಂಕ್ ನ ಕದ್ಬಿಟ್ಟು ಅದನ್ನ ನೈಲ್ ಪಾಲಿಶ್ ತರ ಮಾಡ್ಕೊಂಡು ಕೈಗೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ, ಪೆನ್ ಅಂದ್ರೆ ನನಗೆ ಸಖತ್ ಲವ್. ನಮ್ಮಪ್ಪ ನನ್ ಬರ್ತ್ಡೇಗೆ ಅಂತ ಗಿಫ್ಟ್ ಮಾಡಿ ಕೊಟ್ಟಿದ್ದು ಕಣ್ರಿ. ಎಷ್ಟು ಪ್ರೀತಿ ಇತ್ತು ನನಗೆ. ಮತ್ತೆ ಇರಲ್ವೇ, ನಾನು ಆಚೆ ಕಡೆಯಿಂದ ಬಂದೆ ಅಲ್ವಾ. ನಾನು ಒಳಗಡೆ ಬಂದ ತಕ್ಷಣ ಯಾವಾಗ್ಲೂ ಒಂದ್ ಸೈನ್ ಹಾಕೋದು ಅಭ್ಯಾಸ. ಸ್ಟೈಲ್ ಆಗಿ ಪೆನ್ ತಗೊಂಡು ಒಂದ್ ಸೈನ್ ಹಾಕ್ತೇನೆ ಕಣ್ರಿ, ಬರೀತಾನೆ ಇಲ್ಲ. ಮತ್ತೆ ಇಂಕ್ ಇಲ್ವಲ್ಲ? ಆಮೇಲೆ ಅವಳು ಕೈ ಬೆರಳು ನಾನು ನೋಡ್ಬಿಟ್ಟೆ, ಇಂಕ್ ಇತ್ತಲ್ಲ ಇಂಕು, ಗೊತ್ತಾಗೋಯ್ತು. ಸರಿ, ಇದು ನನ್ ಪೆನ್ ಇಂಕೆ ಅಂತ ನಾನು ಅವಳ ಹತ್ರ ಹೋಗ್ಬಿಟ್ಟು ಕೇಳಿದೆ. ಏನು ನೈಲ್ ಪಾಲಿಶ್ ಹೊಸದ ಅಂತ ಹೇಳಿದೆ. ಅದಕ್ಕೆ ಅವ್ದು ಹೊಸದು ಹೊಸದು ಅಂತಂದ್ಲು. ನಾನು ಅವಳಿಗೆ ಹೇಳ್ದೆ, ಸುಳ್ಳು ಹೇಳ್ಬೇಡ ನೀನು, ನನ್ನ ಪೆನ್ ಒಳಗಿರೋ ಇಂಕ್ ನ ಕದ್ಬಿಟ್ಟು ನೈಲ್ ಪಾಲಿಶ್ ಮಾಡಿ ಹಾಕೊಂಡಿದ್ಯಾ ಅಂತ ಹೇಳಿದೆ. ಅದಕ್ಕೆ ಅವಳು, ಯಾವ ನಿನ್ ಡಬ್ಬ ಪೆನ್, ಅದ್ರೊಳಗಿರೋ ಇಂಕ್ ಅದಿತ್ತಾನೆ? ನಾನು ಸಮುದ್ರಕ್ಕೆ ಹೋಗಿ ಸಮುದ್ರದಲ್ಲಿ ಆಕ್ಟೋಪಸ್ ಅಂತ ಒಂದು ಪ್ರಾಣಿ ಸಿಗುತ್ತೆ, ಅದ್ರ ಕತ್ನ ಅಮುಕಿದ್ರೆ ಅಡಿಯಿಂದ ನೀಲಿ ಕಲರ್ ಇಂಕ್ ಬರುತ್ತೆ, ಅದನ್ನ ತಕೊಂಡು ನೈಲ್ ಪಾಲಿಶ್ ಮಾಡಿ ಹಾಕೊಂಡಿದೀನಿ ಅಂತ ಹೇಳಿ ತಿಳ್ಕೊಂಡ್ರೆ ಏನ್ ನಮ್ಗೇನ್ ಗೊತ್ತಾಗಲ್ವಾ? ಒಂದು ಸಿಂಹ ಚೋಕ್ ಕೊಡ್ತಿದ್ದಕ್ಕೆ ತಲೆ ಸುತ್ತ ಬಂದ್ ಕೆಳಗೆ ಬಿದ್ಬಿಟ್ಲು, ಇವಳು ಸಮುದ್ರಕ್ಕೆ ಹೋಗಿ ಆಕ್ಟೋಪಸ್ ಕತ್ನ ಅಮ್ಕಿ ಅಡಿಯಿಂದ ಹಿಂಗ್ ತೆಗಿತಾಳೆ ಅವಳು. ನಮ್ಗೆ ಗೊತ್ತಾಗಲ್ವಾ ಸುಳ್ಳು ಹೇಳ್ತಾಳೆ ಅಂತ? ಅಲ್ಲ ಸ್ವಾಮಿ, ಅವಳು ಸಿಂಹದಿಂದ ಎದ್ರಕೊಂಡವಳು. ಅವಳು ಅಕಸ್ಮಾತ್ ನೀರೊಳಗೆ ಹೋಗ್ಬಿಟ್ಟು ಆಕ್ಟೋಪಸ್ ಕತ್ತಿಸ್ಬಿಟ್ಟು ಹಿಂಗ್ ತೆಗ್ಬಿಟ್ಟು ಹಾಕೊಂಡಳೆ ನಂಬೋದು. ನೀವು ಜಿರಳೆಗೆ ಭಯ ಪಟ್ಟವರು. ನೀವು ಸಮುದ್ರಕ್ಕೆ ಹೋಗಿ ಆಕ್ಟೋಪಸ್ ಕತ್ತಿಸ್ಕೋದಿರ್ಲಿ, ಇಲ್ಲಿ ಓಡಾಡ್ತಾ ಇರ್ತಲ್ಲ ಸೊಳ್ಳೆ, ಅದರದ್ದು ಕತ್ತಿಸ್ಬಿಟ್ಟು ಕುಡ್ದಿರತ್ತಲ್ಲ ನಿಮ್ಮ ರಕ್ತ, ಅದನ್ನ ತೆಗಿಯೋಷ್ಟೇ ಧೈರ್ಯ ಇಲ್ಲ ನಿಮ್ಗೆ, ಅದನ್ನ ನಂಬಕ್ಕಾಗತ್ತೇ? ನಮ್ಮ ಮಾತು ಬಿಟ್ಟಾಕ್ರೆ ಹೊರತಲ್ಲ ಅವ್ಳು ಕದಿ ಹೊಳ್ತಾರೆ ಅಲ್ಲಿ. ಆಯ್ತು ಸರಿ, ಈ ಹುಡುಗಿ ಬೇಕಾ ನಿಮಗೆ? ಹೇಳಕೂಡಲೇ ವೆಂಕಟರಮಣ ಗೋವಿಂದ ಗೋವಿಂದ. Hello, we love.